ಎಲ್ಲರಿಗೂ ನಮಸ್ಕಾರಗಳು. ನಾನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ, ಪ್ರತಿ ಸಲನೂ ನೀವು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬರೀ ಹೋದ್ಮೇಲೆ ಏನು ಮಾಡಬೇಕು ಅನ್ನೋದೇ ನಿಮ್ಮ ತಲೆಯಾಗಿರ್ತೈತಿ. ಆದ ಕಾರಣ ನಾನು ಅವರಿಗೆ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ, ನೀವು ಅಲಾಂಗ್ ವಿತ್ ಗ್ರ್ಯಾಜುಯೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೂ ಈಗ ಸ್ಟಡಿ ಮಾಡ್ತಾ ಹೋಗಬೇಕು ಅಂತ. ನಾನು ಪ್ರತಿ ಸಲ ಹೇಳಿದಾಗನೂ ವಿದ್ಯಾರ್ಥಿಗಳು ಬಂದು ಕೇಳ್ತಿದ್ರು, ಸರ್ ನಾವು ಎಲ್ಲಿ ಮಾಡಬೇಕು, ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಂದ್ರೆ ಯಾವುದು ಒಂದಾದರೂ ನಮಗೆ ಸಂಸ್ಥೆ ಹೆಸರು ಹೇಳ್ರಿ, ಯಾವುದು ಕ್ವಾಲಿಟಿ ಇಂಪಾರ್ಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಅದು ಹೇಳ್ರಿ ಅಂತಂದಾಗ ನನಗೂ ಒಂದು ಸ್ವಲ್ಪ ಒಂದು ಇದಾಗ್ತಿತ್ತು. ಆದರೆ ಈಗ ನಾನು ನೋಡ್ತಾ ಇರುವಂತಹ ಒಂದು ನಮ್ಮ ಸಂಪತ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಲಕ್ಷ ಅನ್ನುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದನ್ನ ಒಂದು ಸೆಂಟರ್ ಓಪನ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿದಾಗ ಅನ್ನಿಸ್ತು, ಎಸ್ ನೌ ಐ ಕ್ಯಾನ್ ವೆರಿ ಪ್ರೌಡ್ಲಿ ಐ ಕ್ಯಾನ್ ಟೆಲ್ ಟು ಮೈ ಸ್ಟೂಡೆಂಟ್ಸ್ ಯು ಕ್ಯಾನ್ ಜಾಯಿನ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ. ನಾನು ಸ್ಟಡಿ ಮಾಡ್ತಾ ನೋಡಿದಾಗ ಇದರಲ್ಲಿ ಒಂದು ಎರಡು ಮೂರು ಪಾಯಿಂಟ್ಸ್ ನನಗೆ ಭಾಳ ಹಿಡಿಸ್ತು. ಒಂದಂದರೆ ಅವರ ಮೂಲ ಉದ್ದೇಶ, ಯಾಕಂದರೆ ಯಾವುದೇ ಒಂದು ಸಂಸ್ಥೆ ಮಾಡಬೇಕಾದ್ರೆ ಅದು ಮೂಲ ಉದ್ದೇಶ ಭಾಳ ಇಂಪಾರ್ಟೆಂಟ್. ಇಂಪಾರ್ಟಿಂಗ್ ಕ್ವಾಲಿಟಿ ಎಜುಕೇಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಇದು ಭಾಳ ಮುಖ್ಯ. ಬಟ್ ಅವರು ಇದೇ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಓಪನ್ ಮಾಡ್ತಾ ಇದ್ದಾರೆ. ಮತ್ತಿನ್ನು ಎರಡನೇದಾಗಿ ಇಂಟ್ರ್ಯಾಕ್ಷನ್ ವಿತ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್, ಇಂಟ್ರ್ಯಾಕ್ಷನ್ ವಿತ್ ದಿ ಈ ಐ ಎ ಎಸ್ ಆಫೀಸರ್ಸು, ಐ ಪಿ ಎಸ್ ಆಫೀಸರ್ಸ್ ಜೊತೆ ಕರ್ಕೊಂಬಂದು ಏನು ಅವ್ರ ವಿದ್ಯಾರ್ಥಿಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡಿಸ್ತಾರೆ, ಡೆಫಿನೆಟ್ಲಿ ಇಟ್ ವಿಲ್ ಬ್ರಿಂಗ್ ಅ ವೆರಿ ಗುಡ್ ಬೆನಿಫಿಟ್ಸ್ ಟು ದಿ ಸ್ಟೂಡೆಂಟ್ಸ್ ಅಂತ ಇಟ್ಸ್ ಮೈ ಒಪಿನಿಯನ್. ಯಾಕಂದರೆ ಭಾಳಷ್ಟು ಸಲ ಇಂಥ ಎಕ್ಸ್ಪರ್ಟ್ಸ್ ಇಂಟ್ರ್ಯಾಕ್ಷನ್ದಿಂದ ಭಾಳ ಮೋಟಿವೇಟ್ ಆಗ್ತಾರಂತ ನನ್ನ ಒಂದು ಒಪಿನಿಯನ್. ಸೊ ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದ ಸೆಂಟರ್ ಓಪನ್ ಮಾಡ್ತಾ ಇರುವಂತಹ ಎಲ್ಲ ಆ ಟೀಮ್ಗೆ ನನ್ನ ಅಭಿನಂದನೆಗಳು.